ನಮಸ್ಕಾರ. ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲೂ ನಿವೃತ್ತಿಯ ವಯಸ್ಸು 67ಕ್ಕೆ ಏರಬಹುದೇ? ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ದೇಶಗಳು ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಅನ್ನು ಕಾಣ್ತಾ ಇದ್ದಾವೆ, ಅದರೊಂದಿಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಮೇಲೆ ಮೇಲೆ ಹೋಗ್ತಾ ಇದ್ದಾವೆ. ಅಲ್ಲದೆ ನಾವು ಈ ತರ ಡೆವಲಪ್ಡ್ ಕಂಟ್ರೀಸ್ ಅನ್ನು ನೋಡಿದ್ರೆ ಅಲ್ಲಿ ಹೈಯರ್ ಅಫಿಷಿಯಲ್ ರಿಟೈರ್ಮೆಂಟ್ ಏಜ್ ಇದೆ. ಆದ್ದರಿಂದ ಇವತ್ತಿನ ಈ ಅಂಕಿ ಅಂಶಗಳನ್ನು ಗಮನಿಸಿದ್ರೆ ಬಹುಶಃ ಇನ್ನು ಹಲವು ವರ್ಷಗಳಲ್ಲಿ ಭಾರತದಲ್ಲಿ ಕೂಡ ರಿಟೈರ್ಮೆಂಟ್ ಏಜ್ ಅಫಿಷಿಯಲಿ ಮೇಲಕ್ಕೆ ಹೋಗುತ್ತೆ ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಮೇಲಕ್ಕೆ ಹೋಗುತ್ತೆ. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ, ಭಾರತದ ಹೋಲಿಕೆಗಾಗಿ ಅಫಿಷಿಯಲ್ ರಿಟೈರ್ಮೆಂಟ್ ಅಂಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಡೆನ್ಮಾರ್ಕ್ ನಲ್ಲಿ ಅಫಿಷಿಯಲ್ ರಿಟೈರ್ಮೆಂಟ್ ಏಜ್ 67, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಒಂದು ಮಗು ಹುಟ್ಟಿದ ತಕ್ಷಣ ಎಲ್ಲಿಯವರೆಗೆ ಅದರ ಆಯುಷ್ ಅನ್ನು ನಾವು ಮೊದಲೇ ನಿರ್ಧಾರ ಮಾಡಬಹುದು ಅಂದ್ರೆ ಆವರೇಜ್ ನಲ್ಲಿ 80.8 ಇಯರ್ಸ್. ಗ್ರೀಸ್ ನಲ್ಲಿ 67, 82.8, ಐಸ್ಲ್ಯಾಂಡ್ ಅಲ್ಲಿ 67 ರಿಟೈರ್ಮೆಂಟ್ ಏಜ್, 82.9 ಲೈಫ್ ಎಕ್ಸ್ಪೆಕ್ಟೆನ್ಸಿ. ಇಸ್ರಾಯೇಲ್ ಅಲ್ಲಿ ರಿಟೈರ್ಮೆಂಟ್ ಏಜ್ 67 ಮತ್ತೆ ಲೈಫ್ ಎಕ್ಸ್ಪೆಕ್ಟೆನ್ಸಿ 82.8. ಇಟಲಿಯಲ್ಲಿ 67, 83.4. ಆಸ್ಟ್ರೇಲಿಯಾದಲ್ಲಿ 66.5 ಅಲ್ಲಿಗೆ ಜನ ರಿಟೈರ್ ಆಗ್ತಾರೆ, 83.9 ಅದು ಲೈಫ್ ಎಕ್ಸ್ಪೆಕ್ಟೆನ್ಸಿ. ಯುಎಸ್ಎಯಲ್ಲಿ 66.33 ಅಫಿಷಿಯಲ್ ರಿಟೈರ್ಮೆಂಟ್ ಏಜ್, ಲೈಫ್ ಎಕ್ಸ್ಪೆಕ್ಟೆನ್ಸಿ 78.9. ಮುಂದಕ್ಕೆ ಹೋಗ್ತಾ ಇದ್ದಾಗೆ ಸ್ಪೇನ್ ಅಲ್ಲಿ ಅಫಿಷಿಯಲ್ ರಿಟೈರ್ಮೆಂಟ್ ಏಜ್ 66, ಲೈಫ್ ಎಕ್ಸ್ಪೆಕ್ಟೆನ್ಸಿ 83.4. ಯುಕೆಯಲ್ಲಿ ಅಫಿಷಿಯಲ್ ರಿಟೈರ್ಮೆಂಟ್ ಏಜ್ 66, ಲೈಫ್ ಎಕ್ಸ್ಪೆಕ್ಟೆನ್ಸಿ 81.4. ಜರ್ಮನಿಯಲ್ಲಿ ಅಫಿಷಿಯಲ್ ರಿಟೈರ್ಮೆಂಟ್ ಏಜ್ 65.8, ಲೈಫ್ ಎಕ್ಸ್ಪೆಕ್ಟೆನ್ಸಿ 81.6. ಆಸ್ಟ್ರೇಲಿಯಾದಲ್ಲಿ ರಿಟೈರ್ ಆಗೋದು 65, ಲೈಫ್ ಎಕ್ಸ್ಪೆಕ್ಟೆನ್ಸಿ 81.2. ಬ್ರಾಜಿಲ್ ಅಲ್ಲಿ ರಿಟೈರ್ಮೆಂಟ್ ಏಜ್ 65 ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ 76.5. ಚೈನಾದಲ್ಲಿ ಅಫಿಷಿಯಲ್ ರಿಟೈರ್ಮೆಂಟ್ ಏಜ್ 60, ಲೈಫ್ ಎಕ್ಸ್ಪೆಕ್ಟೆನ್ಸಿ 77.1. ಭಾರತದಲ್ಲಿ ಅಫಿಷಿಯಲ್ ರಿಟೈರ್ಮೆಂಟ್ ಏಜ್ 60, ಲೈಫ್ ಎಕ್ಸ್ಪೆಕ್ಟೆನ್ಸಿ 70.1. ಅಂದರೆ ನಾವು ಬಹಳ ಕೆಳಗಿದ್ದೇವೆ. ಅಫಿಷಿಯಲ್ ರಿಟೈರ್ಮೆಂಟ್ ಏಜು ಕೂಡ ಕೆಳಗಿದೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಕೆಳಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದವರು ಫೋರ್ಸಿಬಲ್ ಆಗಿ ನಮ್ಮ ಅಫಿಷಿಯಲ್ ರಿಟೈರ್ಮೆಂಟ್ ಏಜ್ ಅನ್ನು ಮೇಲಕ್ಕೆ ತಗೊಂಡು ಹೋಗ್ಬೋದು. ಯಾಕಂದ್ರೆ ನಮ್ಮ ದೇಶದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಾದರೂ 75-80 ತಲುಪ್ತು ಅಂತಂದ್ರೆ ಬಹುಶಃ ಇದು ಕಡ್ಡಾಯವಾಗ್ಬೋದು. ಅಲ್ಲದೆ ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಭಾರತದಲ್ಲಿ ಯಂಗರ್ ಪಾಪ್ಯುಲೇಷನ್ ಅದರ ಪರ್ಸೆಂಟೇಜ್ ಬಹಳ ಜಾಸ್ತಿ ಇದೆ. ಅದರ ಅರ್ಥ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಏನಾದರೂ 50 ವರ್ಷ ತಲುಪಿದಾಗ ಅವರಿಗೆ ಗೊತ್ತಿರುವಂತಹ ಸ್ಕಿಲ್ಗಳು ಕಮ್ಮಿ ಇರ್ತವೆ ಮತ್ತು ಅವರ ಎಂಪ್ಲಾಯಬಿಲಿಟಿ ಕಮ್ಮಿ ಆಗುತ್ತೆ. ಅವರನ್ನು ಯಂಗರ್ ಜನರೇಷನ್ ಮತ್ತೆ ಜಾಸ್ತಿ ಸ್ಕಿಲ್ ಇರುವಂತಹ ಜನರಿಂದ ಯಾವಾಗ ಬೇಕಾದರೂ ರೀಪ್ಲೇಸ್ ಮಾಡಲಿಕ್ಕೆ ಆಗುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನೀವು ಶಾಸ್ತ್ರೋಕ್ತವಾಗಿ ಮತ್ತು ಕ್ರಮಬದ್ಧವಾಗಿ ಕಲಿಬೇಕು ಅಂತಂದ್ರೆ ಡಾಕ್ಟರ್ ಭರತ್ ಚಂದ್ರ ಅವರ ಕಾರ್ಯಾಗಾರ ಅಟೆಂಡ್ ಆಗಬೇಕು. ಅದರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಅನ್ನು ಕೊಡ್ಲಿಕ್ಕೋಸ್ಕರ ನಾವು ಸಾಮಾನ್ಯವಾಗಿ ಆಗಾಗ ಒಂದು ಫ್ರೀ ಇಂಟ್ರಡಕ್ಟರಿ ವೆಬಿನಾರ್ ಅನ್ನು ಆಯೋಜನೆ ಮಾಡ್ತೇವೆ. ಇಲ್ಲಿ ನಿಮಗೆ ಷೇರು ಮಾರುಕಟ್ಟೆ ಬಗ್ಗೆ ಬೇಕಾದಷ್ಟು ಹೊಸ ನಾಲೆಜ್ ಸಿಗುತ್ತೆ. ಈ ಕಾರ್ಯಾಗಾರದಲ್ಲಿ ನಾವು ನಮ್ಮ 3 ತಿಂಗಳ ಕನ್ನಡದ ಷೇರು ಮಾರುಕಟ್ಟೆಯ ಆನ್ಲೈನ್ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೇವೆ. ಮತ್ತೆ ಡೇಟು 28ನೇ ತಾರೀಕು ಮೇ ಭಾನುವಾರ, ಅಂದರೆ ನಾಳೆ ಸಾಯಂಕಾಲ 4:00 to 6:30. ಇದು ಆನ್ಲೈನ್ ವೆಬಿನಾರ್, ಮೊಬೈಲಲ್ಲೂ ನೋಡಬಹುದು, ಲ್ಯಾಪ್ಟಾಪ್ ಅಲ್ಲೂ ನೋಡಬಹುದು. ಮತ್ತೆ ಲಿಂಕ್ ಬೇಕು ಅಂತಂದ್ರೆ ಬಹಳ ಸರಳ, successdigest@gmail.com ಇಮೇಲ್ ಕಳಿಸಿ, ಹೆಸರು, ಮೊಬೈಲ್ ನಂಬರ್, ಸಬ್ಜೆಕ್ಟ್ ಕಾಲಮ್ ಅಲ್ಲಿ ಕನ್ನಡ ವೆಬಿನಾರ್ ಅಂತ ಟೈಪ್ ಮಾಡಿ. ಮತ್ತೆ ಒಮ್ಮೆ ಲಿಂಕ್ ಸಿಕ್ಕಿದ ಮೇಲೆ ನಮ್ಮ ವೆಬಿನಾರ್ ಅನ್ನು ಅಟೆಂಡ್ ಆದ್ಮೇಲೆ ದುಡ್ಡು ಕೊಟ್ಟು ಕಾರ್ಯಾಗಾರ ಸೇರ್ಕೊಂಡ್ರೆ ಬೆನಿಫಿಟ್ ಆಗುತ್ತೆ ಅಂತ ಕಂಡು ಬಂದ್ರೆ ಆಗ ಸೇರಿಕೊಳ್ಳುವ ನಿರ್ಧಾರವನ್ನು ಕೈಗೊಳ್ಳಬಹುದು. ಸೇರ್ಕೊಂಡವರೆಲ್ಲ ಹೇಳೋದು, ನಾನು ಕನಿಷ್ಠ 10 ವರ್ಷ ಮುಂಚೆ ಸೇರ್ಕೊಂಡಿದ್ರೆ ನನಗೆ ಜಾಸ್ತಿ ಬೆನಿಫಿಟ್ ಬರ್ತಾ ಇತ್ತು ಅಂತ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಕಾರ್ಯಾಗಾರವನ್ನು ಮಿಸ್ ಮಾಡಬೇಡಿ ಮತ್ತು ವೆಬಿನಾರ್ ಅನ್ನು ಮಿಸ್ ಮಾಡಬೇಡಿ. ಭಾನುವಾರ ಬಂದು ಅದರ ಪ್ರಯೋಜನವನ್ನು ಪಡೀತೀರಿ ಅಂತ ಊಹಿಸ್ಕೊಳ್ತೇನೆ. ಈಗ ವಿಡಿಯೋದ ವಿಷಯಕ್ಕೆ ಮರಳಿ ಬರ್ತಾ ಇದ್ದೀನಿ. ಫಾರ್ ಸೇಫರ್ ಸೈಡ್, ಇವತ್ತಿನ ಯುವ ಜನಾಂಗಕ್ಕೆ ನಾನು ಕೊಡುವಂತಹ ಒಂದು ಸಲಹೆ ಏನು ಅಂತಂದ್ರೆ,
ನಿಮ್ಮ ರಿಟೈರ್ಮೆಂಟ್ ಅಫಿಷಿಯಲ್ ಆಗಿ 60, 65, 67 ಆಗ್ಬೋದು. ಆದ್ರೆ ಅನ್ಫಾರ್ಚುನೇಟ್ಲಿ ನಿಮ್ಮ ಸ್ಕಿಲ್ ಮತ್ತು ಯಂಗರ್ ಜನರೇಷನ್ ಜಾಸ್ತಿ ಇರೋದ್ರಾಗಿ 50-55 ವರ್ಷದೊಳಗೆ ಆಗ್ಬೋದು, ಮತ್ತು ನಿಮ್ಮ ಎಂಪ್ಲಾಯಬಿಲಿಟಿ ಮತ್ತು ಪ್ರೊಡಕ್ಟಿವಿಟಿ ಅಲ್ಲಿಗೆ ಕಮ್ಮಿ ಆಗ್ಬೋದು ಅನ್ನುವಂತ ಒಂದು ವಿಶೇಷವಾದಂತ ಮಾಹಿತಿಯನ್ನು ಪರಿಣಿತರು ಈಗ ನಮ್ಮ ಮುಂದೆ ಆಗಾಗ ಇಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮುಂದಿನ ದಿನಗಳಲ್ಲಿ 80, 85, 90 ಆಗ್ಬೋದು. ಆದ್ದರಿಂದ ರಿಟೈರ್ಮೆಂಟ್ ಏಜ್ 50-55 ಮತ್ತೆ ಲೈಫ್ ಎಕ್ಸ್ಪೆಕ್ಟೆನ್ಸಿ 85-90 ಅಂತಾದ್ರೆ ನಮ್ಮ ರಿಟೈರ್ಮೆಂಟ್ ಲೈಫ್ ಬಹಳ ಉದ್ದ ಇರುತ್ತೆ. ಆದ್ದರಿಂದ ಇವತ್ತಿನಿಂದ ನೀವು ನಿಮ್ಮ ರಿಟೈರ್ಮೆಂಟ್ಗೆ ಬೇಕಾದಂತ ದೊಡ್ಡ ಮೊತ್ತವನ್ನು ಕಾರ್ಪಸ್ ಆಗಿ ರೆಡಿ ಮಾಡಿಟ್ಕೊಳ್ಳಿ ಅಂತ ಸಲಹೆ ಕೊಡಬೇಕಾಗುತ್ತೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ನಿಮ್ಮ 60ನೇ ವರ್ಷದವರೆಗೂ ಎಂಪ್ಲಾಯಬಲ್ ಆಗಿರ್ತೀರಾ ನಿಮ್ಮ ಪ್ರೊಫೆಷನ್ ಅಲ್ಲಿ? ಯಾಕಂದ್ರೆ ಬಹಳಷ್ಟು ಪ್ರೊಫೆಷನ್ ಗಳಲ್ಲಿ ಯಂಗ್ಸ್ಟರ್ಸ್ ಕಾಲಾಗ್ತಾ ಇದ್ದಾರೆ, ಜಾಸ್ತಿ ಸ್ಕಿಲ್ಸ್ ಇರುತ್ತೆ, ಜಾಸ್ತಿ ಪವರ್ ಇರುತ್ತೆ, ಮತ್ತು ಜಾಸ್ತಿ ಅವರಲ್ಲಿ ಎಂಡ್ಯೂರೆನ್ಸ್ ಇರುತ್ತೆ. ಆದ್ದರಿಂದ ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ, ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.